85ರ ಸುಂದರಿಗೆ ಲವರ್ ಬೇಕಂತೆ ಪ್ರಕಟಣೆ ಹೊರಡಿಸಿದ್ದಾರೆ ನೋಡಿ. ನೀವು ಓದುತ್ತಿರೋದು, ಕೇಳುತ್ತಿರೋದು, ನೋಡುತ್ತಿರೋದು ನಿಜ ಕಣ್ರಿ. ನಾನು ಡೇಟಿಂಗ್ ಹೋಗಲು ಕಾತರಿಸುತ್ತಿದ್ದೇನೆ. ಇಂಟ್ರೆಸ್ಟ್ ಇರುವ ಯಾರಾದರೂ ಟ್ರೈ ಮಾಡಿಕೊಳ್ಳಿ ಅಂತ ಪತ್ರಿಕೆಯೊಂದರಲ್ಲಿ ಪ್ರಕಟಣೆ ಹೊರಡಿಸಿದ್ದಾರೆ. 85 ವರ್ಷದ ಚಿರ ಯೌವನೆ. ಅಯ್ಯೋ, ಈ ವಯಸ್ಸಲ್ಲಿ ಏನು ಇಂಥ ಬಯಕೆ? ಅಷ್ಟಕ್ಕೂ ಯಾರು ಈಕೆ? ಎಲ್ಲಿಯವರು? ಏನು ಕತೆ? ಈ ಕುರಿತ ಇಂಟ್ರೆಸ್ಟಿಂಗ್ ಕಹಾನಿಯನ್ನು ನಿಮಗೆ ತಿಳಿಸುತ್ತೇನೆ. ಅದಕ್ಕಿಂತ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈಕೆ ಹೆಸರು ಯಾಟಿ ರೋಟ್ರೆಜ್, ಅಮೇರಿಕನ್, ನ್ಯೂಯಾರ್ಕ್ ನಿವಾಸಿ. ಯಾವ ವರ್ಷ ಹುಟ್ಟಿದ್ದು ಗೊತ್ತಿಲ್ಲ, ಆದರೆ 1984ರಲ್ಲಿ ಬೇಸರವಾಗಿ ಗಂಡನಿಂದ ಡೈವರ್ಸ್ ಪಡೆದುಕೊಂಡಿದ್ದರು. ನಂತರ ಹದಿಹರೆಯದ ಯುವಕ ಜಾನ್ ಎಂಬಾತನ ಜೊತೆ ಲವ್ ಆಗಿ ಸಹಜೀವನ ನಡೆಸಿದ್ರು ಈ ಸುಂದರಿ. ಆದರೆ ಆ ಯುವಕನಿಗೆ 39 ವರ್ಷ ಆಗುತ್ತಲೇ ಆತನ ಸಹವಾಸ ಸಾಕು ಅನ್ನಿಸಿತು ಈ ಅಜ್ಜಿಗೆ. ಸದ್ಯ ಈ ಅಜ್ಜಿ ವಯಸ್ಸು ಬರೋಬ್ಬರಿ 85 ವರ್ಷ ಮಾತ್ರ. ಆದರೆ ಈ ವಯಸ್ಸಿನಲ್ಲಿ ನನಗೆ ಸಂಗಾತಿಯ ಅಗತ್ಯತೆ ಕಾಣುತ್ತಿದೆ. ಒಬ್ಬಂಟಿ ಜೀವನ ಬೇಡವಾಗಿದೆ. ನನಗೂ ಒಬ್ಬ ಹುಡುಗ ಬೇಕು ಅಂತ ಪ್ರಕಟಣೆ ಹೊರಡಿಸಿ ಎಲ್ಲರ ಉಬ್ಬೇರುವಂತೆ ಮಾಡಿದ್ದಾರೆ ಈ ಇಳಿ ವಯಸ್ಸಿನ ಸುಂದರಿ. ತಾನಿನ್ನು ಹದಿಹರೆಯದ 16ರ ಹುಡುಗಿ ಎಂದೇ ಭಾವಿಸಿರುವ ಈ ಚರ್ಮ ಸುಕ್ಕುಗಟ್ಟಿದ ಸುಂದರಿ ಯಾವಾಗಲೂ ತುಂಡುಡುಗೆಯಲ್ಲೇ ಕಾಣಿಸಿಕೊಳ್ತಾರೆ. ಸಿಕ್ಕಾಪಟ್ಟೆ ಮೇಕಪ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಡ್ತಾ ಇರ್ತಾರೆ. ಈ ವಯಸ್ಸಲ್ಲೂ ಆರ್ಟ್ ಬ್ಯೂಟಿಗಳು ನಾಚುವ ರೀತಿ ಸ್ವಿಮ್ಮಿಂಗ್ ಸೂಟ್ ಧರಿಸಿ ಸ್ವಿಮ್ಮಿಂಗ್ ಫೂಲ್ಗೆ ಧುಮುಕುತ್ತಾರೆ. ಇಷ್ಟೆಲ್ಲ ಖಯಾಲಿಗಳಿರೋ ಈ ಅಜ್ಜಿ ತನಗೆ ಜೋಡಿ ಹುಡುಕಲು ಮಾಡಿದ ಕಸರತ್ತುಗಳು ಅಷ್ಟಿಷ್ಟಲ್ಲ. ಮೊದಲಿಗೆ ಡೇಟಿಂಗ್ ಆ್ಯಪ್ಗಳನ್ನು ಸರ್ಚ್ ಮಾಡಿದರು. ಸೀಕ್ರೆಟ್ ರಿಲೇಷನ್ಶಿಪ್ಗೆ ದಾರಿ ಮಾಡಿಕೊಡುವ ಟಿಂಡರ್ ಆ್ಯಪ್ನಲ್ಲೂ ಟ್ರೈ ಮಾಡಿದರು. ಆದರೆ ನಿಮ್ಮೆಲ್ಲ ಕ್ವಾಲಿಫಿಕೇಶನ್ ನಾವು ಬಯಸಿದ್ದಕ್ಕಿಂತ ಜಾಸ್ತಿ ಇದೆ ಅಂತ ಭಾವಿಸಿದರು. ಯಾಟಿ ಬ್ಯೂಟಿಯ ಖಾತೆಯನ್ನು ಟಿಂಡರ್ನವರು ಬ್ಲಾಕ್ ಮಾಡಿಬಿಟ್ರು. ಹೋಗಿ ಹೋಗಯ್ಯ, ನೀನು ಬ್ಲಾಕ್ ಮಾಡಿದರೆ ಏನಂತೆ? ನನಗೇನು ಆಪ್ಷನ್ ಇಲ್ವಾ? ಹೇಗೆ? ಜಗತ್ತು ವಿಶಾಲವಾಗಿದೆ, ನನಗೆ ಜೋಡಿ ಹುಡುಕಿಕೊಳ್ಳೋದು ಗೊತ್ತು ಎನ್ನುವ ರೀತಿ ನನಗೂ ಒಬ್ಬ ಹುಡುಗ ಬೇಕು ಎನ್ನುತ್ತಾ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇಳಿ ವಯಸ್ಸಿನ ಸುಂದರಿ. ಆದರೆ ತನಗೆ ಬಾಯ್ ಫ್ರೆಂಡ್ ಹೇಗಿರಬೇಕು, ಹೆಂಗಿರಬೇಕು ಎಂಬ ಕಂಡೀಷನನ್ನು ಇಟ್ಟಿದ್ದಾರೆ ಈ ಯಾಟಿ ಬ್ಯೂಟಿ. ಕಂಡೀಷನ್ ನಂಬರ್ 1, ತನಗೆ ಜೋಡಿ ಆಗ ಬಯಸುವವನು 35 ವರ್ಷದ ಒಳಗಿನವನಿರಬೇಕು, ಸುಂದರವಾದ ಅಂಗ ಸೌಷ್ಠವ ಹೊಂದಿರಬೇಕು. ಈ ವಯಸ್ಸಿಗಿಂತ ಹೆಚ್ಚಿದ್ದವರು ಅಪ್ಲಿಕೇಶನ್ ಹಾಕುವಂತೆ ಇಲ್ಲ. ಒಂದು ವೇಳೆ ಹಾಕಿದ್ರೂ ಕೂಡ ತಾನು ರಿಜೆಕ್ಟ್ ಮಾಡ್ತಾನೆ ಎಂದು ಕಡಕ್ಟಾಗಿ ಹೇಳಿದ್ದಾರೆ. ಕಂಡೀಷನ್ ನಂಬರ್ 2, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಜೊತೆಯೇ ಇರಬೇಕು, ಸುತ್ತಬೇಕು. ಇನ್ನು ಏನೇನೋ ಕಂಡೀಷನ್ಗಳನ್ನು ಇಟ್ಟಿದ್ದಾರೆ ಈ ಸುಂದರಿ. 85ರ ಸುಂದರಿ ಹೊರಡಿಸಿದ ಈ ಪ್ರಕಟಣೆ ಕಂಡು ಬಹುತೇಕ ಜನ ನಗಾಡಿದವರೇ ಹೆಚ್ಚು. ಆದರೆ ಒಬ್ಬ ಯುವಕ ಮಾತ್ರ ನಿಮ್ಮೊಂದಿಗೆ ಡೇಟ್ಗೆ ರೆಡಿ ಅಂತ ಇಸ್ರೇಲ್ ಯುವಕನೊಬ್ಬ ಇಮೇಲ್ ಕಳಿಸಿದ್ದಾನೆ. ಅಷ್ಟೇ ಅಲ್ಲ, ಈ ಸಂಬಂಧ ಬೆಳೆಸಲು ಕಾತರನಾಗಿದ್ದೇನೆ ಎಂದು ತಿಳಿಸಿದ್ದಾನಂತೆ. ಮತ್ತೆ ಆ ಸುಂದರಾಂಗ ಯಾವಾಗ ಇಸ್ರೇಲ್ನಿಂದ ಅಮೆರಿಕಾಗೆ ತಲುಪುತ್ತಾನೋ, ಇಲ್ಲಿ ವಯಸ್ಸಿನ ಸುಂದರಿಯನ್ನು ಯಾವಾಗ ಸೇರಿಕೊಳ್ಳುತ್ತಾನೋ, ಈ ಲೋಕದಲ್ಲಿ ಇನ್ನೂ ಎಂತೆಂಥ ಜನ ಇರುತ್ತಾರೋ ಅಲ್ವಾ? ಇದಿಷ್ಟು ಯಾಟಿ ಬ್ಯೂಟಿ ಅಜ್ಜಿಯ ಕಥೆಯಾಗಿತ್ತು. ನೀವಿನ್ನೂ ಪ್ರತಿಕ್ಷಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆಯೇ ಈ ಸ್ಟೋರಿ ಇಷ್ಟವಾಗಿದ್ದರೆ ಶೇರ್ ಮಾಡೋದನ್ನು ಮಾತ್ರ ಮರೀಬೇಡಿ.